ಜಿಯೋ ಆಪ್ ಬಳಸಿಕೊಂಡು ಜಿಯೋ ಟ್ಯೂನ್ ಅನ್ನು ಹೇಗೆ ಸೆಟ್ ಮಾಡುವುದು? ಮೈ ಜಿಯೋ ಆಪ್ ತೆರೆಯಿರಿ. ಮೊಬೈಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ಜಿಯೋ ಟ್ಯೂನ್ ಆಯ್ಕೆಯನ್ನು ಆರಿಸಿ ಮತ್ತು ಸೆಟ್ ಆಸ್ ಫ್ರೀ ಜಿಯೋ ಟ್ಯೂನ್ ಮೇಲೆ ಕ್ಲಿಕ್ ಮಾಡಿ. 30 ದಿನಗಳಲ್ಲಿ ಒಂದು ಜಿಯೋ ಟ್ಯೂನ್ ಉಚಿತವಾಗಿದೆ. ಜಿಯೋ ಸಾವನ್ ಪ್ಯಾಕ್ ಹೊಂದಿದ್ದರೆ ನೀವು ಈ ಆಯ್ಕೆಯಿಂದ ಅನ್ಲಿಮಿಟೆಡ್ ಜಿಯೋ ಟ್ಯೂನ್ ಅನ್ನು ಆಕ್ಟಿವೇಟ್ ಮಾಡಬಹುದು ಅಥವಾ ಬದಲಾಯಿಸಬಹುದು. ಜಿಯೋ ಟ್ಯೂನ್ ಅನ್ನು ಆಕ್ಟಿವೇಟ್ ಮಾಡಲು ಸರ್ಚ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನೀವು ನಿಮ್ಮ ನೆಚ್ಚಿನ ಹಾಡನ್ನು ಹುಡುಕಬಹುದು. ಈಗ ಹೆಚ್ಚಿನ ಆಯ್ಕೆಗಳಿಗಾಗಿ ಈ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಪ್ರಿವ್ಯೂ ಅನ್ನು ಕೇಳಲು ಪ್ಲೇ ಬಟನ್ ಮೇಲೆ ಟ್ಯಾಪ್ ಮಾಡಿ. ಈ ಹಾಡನ್ನು ನಿಮ್ಮ ಜಿಯೋ ಟ್ಯೂನ್ ಆಗಿ ಸೆಟ್ ಮಾಡಲು ಸೆಟ್ ಜಿಯೋ ಟ್ಯೂನ್ ಮೇಲೆ ಟ್ಯಾಪ್ ಮಾಡಿ. ತಿಂಗಳಿಗೆ ನಿಮ್ಮ ಜಿಯೋ ಟ್ಯೂನ್ ಎಣಿಕೆಯನ್ನು ಪ್ರದರ್ಶಿಸಲಾಗುತ್ತದೆ. ಮೈ ಜಿಯೋ ಆಪ್ ಬಳಸಿಕೊಂಡು 30 ದಿನಗಳಲ್ಲಿ ಒಂದು ಉಚಿತ ಜಿಯೋ ಟ್ಯೂನ್ ಅನ್ನು ನಿಮಗೆ ಅನುಮತಿಸಲಾಗಿದೆ. ನಿಮ್ಮ ಜಿಯೋ ಟ್ಯೂನ್ ಅನ್ನು ಈಗ ಆಕ್ಟಿವೇಟ್ ಮಾಡಲಾಗಿದೆ. ನೀವು ಈಗಾಗಲೇ ಒಂದು ಸಕ್ರಿಯ ಜಿಯೋ ಟ್ಯೂನ್ ಅನ್ನು ಹೊಂದಿರುವಾಗ ಮತ್ತು ರಿನ್ಯೂವಲ್ ಬಾಕಿ ಇರುವಾಗ ಜಿಯೋ ಟ್ಯೂನ್ ಅನ್ನು ಹೇಗೆ ರಿನ್ಯೂ ಮಾಡಬಹುದು ಎಂದು ನೋಡೋಣ. ಮೈ ಜಿಯೋ ಆಪ್ ತೆರೆಯಿರಿ. ಮೊಬೈಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜಿಯೋ ಟ್ಯೂನ್ ಮುಗಿಯಲು 5 ದಿನಗಳು ಉಳಿದಿರುವಾಗ ನೀವು ರಿನ್ಯೂ ಬಟನ್ ಅನ್ನು ನೋಡುತ್ತೀರಿ. ಮುಂದಿನ 30 ದಿನಗಳವರೆಗೆ ಅದೇ ಜಿಯೋ ಟ್ಯೂನ್ ಅನ್ನು ನವೀಕರಿಸಲು ನೀವು ಬಯಸಿದರೆ ರಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೆಚ್ಚಿನ ಜಿಯೋ ಟ್ಯೂನ್ ಅನ್ನು ಮುಂದಿನ 30 ದಿನಗಳವರೆಗೆ ನವೀಕರಿಸಲಾಗುತ್ತದೆ. ಈ ಜಿಯೋ ಟ್ಯೂನ್ಸ್ನ ಅವಧಿ ಮುಗಿಯಲು ಉಳಿದಿರುವ ದಿನಗಳ ಸಂಖ್ಯೆಯನ್ನು ಸಹ ನೀವು ನೋಡುತ್ತೀರಿ. ಧನ್ಯವಾದಗಳು.